ಸಮಾಜವನ್ನು ಒಗ್ಗಟ್ಟು ಮಾಡುವ ಮೂಲಕ ಬಿಕ್ಕಟ್ಟು ಮಾಡಲು ಬಿಡದೆ ಮುಂದಿನ ಸರ್ಕಾರ ಕಾರ್ಯಾಚರಿಸಲಿದ್ದು ಸರ್ವ ಧರ್ಮದವರನ್ನ ಪ್ರೀತಿಸಿಕೊಂಡು ಸರ್ವರಿಗೂ ನ್ಯಾಯ ಕೊಟ್ಟು ಗ್ಯಾರಂಟಿ ಕಾರ್ಡ್ ಅತಿ ಶೀಘ್ರದಲ್ಲಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ತೊಕ್ಕುಟುವಿನಿಂದ ಉಳ್ಳಾಲಕ್ಕೆ ಬೈಕ್ ರ್ಯಾಲಿ ಮತ್ತು ರೋಡ್ ಶೋನಲ್ಲಿ ಭಾಗವಹಿಸಿ ತೊಕ್ಕುಟು ಕೊರಗಚ್ಚಿನಕಟ್ಟೆ ಮತ್ತು ಉಳ್ಳಾಲ ಸೈಯದ್ ಮದನಿ ದರ್ಗಾ ಭೇಟಿ ನೀಡಿ ಮಾಧ್ಯಮದ ಜೊತೆಗೆ ಮಾತನಾಡಿದರು. ರಾಜ್ಯದಲ್ಲಿ ದ್ವೇಷಪೂರಕ ತಾರತಮ್ಯದ ಸರ್ಕಾರವನ್ನು ಎಲ್ಲಾ ಧರ್ಮೀಯರು ಸೇರಿಕೊಂಡು ಕೆಳಗಿಳಿಸಿರುವುದು ಜನರಿಗೆ ಸಿಕ್ಕ ಜಯ. ಬೆಲೆ ಏರಿಕೆ, ಕಾನೂನು ಹೇರಿಕೆ, ತಾರತಮ್ಯ, ಜಾತಿ ದ್ವೇಷಗಳ ಮೂಲಕ ರಾಜ್ಯದ ಜನತೆಯನ್ನ ಒತ್ತಡ ದಬ್ಬಾಳಿಕೆಗೆ ಸರ್ಕಾರ ಒಳಪಡಿಸಿತು. ಇದೆಲ್ಲವನ್ನ ಹೋಗಲಾಡಿಸಲು ಜನತೆ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿರುವುದು ಸಂತಸ ತಂದಿದೆ. ಅಭಿವೃದ್ಧಿ, ಸೌಹಾರ್ದ, ಸ್ವಾಭಿಮಾನಯುತ ರಾಜ್ಯ ನಿರ್ಮಾಣ ನೂತನ ಸರ್ಕಾರದ ಉದ್ದೇಶ. ಐದನೇ ಬಾರಿಗೆ ವಿಶ್ವಾಸ ಇಟ್ಟುಕೊಂಡು ಆಯ್ಕೆಗೊಳಿಸಿರುವುದಕ್ಕೆ ಕ್ಷೇತ್ರದ ಜನತೆಗೆ ಅಭಿನಂದನೆಗಳನ್ನು ಖಾದರ್ ಅವರು ತಿಳಿಸಿದರು. ಕಳೆದ ನಾಲ್ಕು ವರ್ಷದಲ್ಲಿ ಈ ರಾಜ್ಯದ ಜನತೆಯನ್ನು ಒಂದು ದಬ್ಬಾಳಿಕೆ ಮುಖಾಂತರ, ಒತ್ತಡ ಮುಖಾಂತರ ಅವರ ಮೇಲೆ ಒಂದು ದ್ವೇಷರಹಿತವಾದ ಆಡಳಿತ ನಡೆಸುವಂಥದ್ದು, ಟ್ಯಾಕ್ಸ್ ಹಾಕುವಂಥದ್ದು, ಬೆಲೆರಿಕೆ ಮಾಡುವಂಥದ್ದು, ದಿನಕ್ಕೊಂದು ಕಾನೂನು ತರುವಂಥದ್ದು, ಅದರ ಮುಖಾಂತರ ಒತ್ತಡ ಮುಖಾಂತರ ಇವರು ಜನಸಾಮಾನ್ಯ ಒತ್ತಡ ಜೀವನವನ್ನು ಇವತ್ತು ನಡೆಸ್ತಾ ಇದ್ದರು. ಬಹುಶಃ ಅವರ ನೋವು ಮತ್ತು ಅವರ ಒತ್ತಡ ಅವೆಲ್ಲವೂ ಕೂಡ ಇವತ್ತು ಅವರು ಬಹುಶಃ ತಮ್ಮ ಮತದ ಬಿ ಜೆ ಪಿಗೆ ವಿರುದ್ಧವಾಗಿ ಮತ ಚಲಾಯಿಸುವ ಮೂಲಕ ಇವತ್ತು ಮನೆ ನಿರಾಳವಾಗಿದ್ದುಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ. ನಮ್ಮ ಪಕ್ಷ ಖಂಡಿತವಾಗಿಯೂ ಸರ್ವ ಧರ್ಮದವರು ಕೂಡ ಇವತ್ತು ಪ್ರೀತಿಸಿಕೊಂಡು ಸರ್ವರಿಗೂ ಕೂಡ ಸಮಾನತೆಯನ್ನು ಕಾಪಾಡುವ ಮೂಲಕ ಸರ್ವರಿಗೂ ನ್ಯಾಯ ಕೂಡ ಜೊತೆಯಲ್ಲಿ ಏನು ನಮ್ಮ ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ದೇವೆ ಅತಿ ಶೀಘ್ರದಲ್ಲಿ ನಾವು ಅದನ್ನು ಅನುಷ್ಠಾನಕ್ಕೆ ನಾವು ಖಂಡಿತವಾಗಿ ಮಾಡ್ತೇವೆ ಅಂತ ಕೂಡ ಹೇಳಲಿಕ್ಕೆ ನಾನು ನೆಮ್ಮದಿಯ, ಸೌಹಾರ್ದತೆಯ, ಸಾಮರಸ್ಯದ, ಸ್ವಾಭಿಮಾನ ಮತ್ತು ಅಭಿವೃದ್ಧಿಯ ಒಂದು ಕರ್ನಾಟಕ ನಿರ್ಮಾಣ ಮಾಡೋದೇ ನಮ್ಮ ಸರ್ಕಾರದ ಮುಖ್ಯ ಗುರಿ ಆಗಿದೆ. ಅದಕ್ಕೆ ನಾವೆಲ್ಲ ಶಾಸಕರು, ನಾಯಕರು ಒಟ್ಟಾಗಿ ನಾವು ದುಡಿತೇವೆ ಅಂತ ಹೇಳಲಿಕ್ಕೆ ನಾನು ಇದು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ನಮ್ಮ ಕ್ಷೇತ್ರದ ಸಂಬಂಧಪಟ್ಟಾಗೆ ನಮ್ಮ ಕ್ಷೇತ್ರದ ಸರ್ವ ಜನರು ಕೂಡ ಇವತ್ತು ನನ್ನನ್ನು ಅತ್ಯಧಿಕ ಬಹುಮತ ಗೆಲ್ಲಿಸಿ ಕಳಿಸಿದ್ದಾರೆ. ಸತತ ಐದನೇ ಬಾರಿಗೆ ನನ್ನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಮತ್ತೆ ಶಾಸಕನ ಆಯ್ಕೆ ಮಾಡಿದ್ದಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಕತೆ ನಾನು ಇವರು ಸರ್ವರಿಗೂ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನನ್ನ ಮೇಲೆ ಇಟ್ಟಂಥ ವಿಶ್ವಾಸ ಮತ್ತು ನನ್ನ ಮೇಲೆ ಇಟ್ಟಂಥ ಪ್ರೀತಿಗೆ ಅನುಗುಣವಾಗಿ ನನ್ನ ಆ ಕೆಲಸ ಕಾರ್ಯಗಳು ಖಂಡಿತವಾಗಿಯೂ ನನ್ನ ಕ್ಷೇತ್ರ ಜನಸಾಮಾನ್ಯರು, ಮತದಾರರು, ಹಿರಿಯರಿಗೆ ಗೌರವಕ್ಕೆ ಧಕ್ಕೆ ಬರುವ ಯಾವುದೇ ಕೆಲಸ ನಾನು ಮಾಡುವುದಿಲ್ಲ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸಾಮರಸ್ಯ, ಸೋದರತೆಯ ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಂಡು ಭವಿಷ್ಯದ ಪೀಳಿಗೆಗೆ ಅಭಿವೃದ್ಧಿ ಯೋಜನೆ ರೂಪಿಸಿಕೊಂಡು ಬಹುಶಃ ಒಂದು ಅತ್ಯುತ್ತಮವಾದ ಒಂದು ಪ್ರದೇಶವಾಗಿ ನಾವು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಜಾತಿ ಧರ್ಮದವರೆಲ್ಲ ಸಾಕನ್ನು ಪಡೆದುಕೊಂಡು ನಾವು ಇವತ್ತು ಮುಂದೆ ಹೋಗ್ತೇವೆ. ಈ ಸಂದರ್ಭದಲ್ಲಿ ಉಳ್ಳಾಲ ದರ್ಗಾ ಅಧ್ಯಕ್ಷ ಹನೀಫ್, ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡ ಎನ್ಎಸ್ ಕರೀಂ, ದರ್ಗಾ ಸಮಿತಿಯ ಸದಸ್ಯರು ಮೊದಲಾದವರು ಭಾಗಿಯಾಗಿದ್ದರು.